Subscribe now and press the bell icon. Never miss an update. ಮಣಿಪಾಲ್ ಕಿಚನ್ಗೆ ಸ್ವಾಗತ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಒಂದು ಸ್ಪೈಸಿ ಆಗಿರೋ ಬೆಳ್ಳುಳ್ಳಿ ಅನ್ನ ಹೇಗೆ ಮಾಡೋದು, ತುಂಬ ಮಸಾಲೆ ಇಲ್ಲ, ಸಿಂಪಲ್. ಈಗ ನೋಡಿ ಬಾಸುಮತಿ ಅಕ್ಕಿ ತೋರಿಸ್ತಾ ಇದ್ದೀನಿ, ಮತ್ತು 15-20 ಬೆಳ್ಳುಳ್ಳಿ ಹಸಳು, ಮತ್ತು ಮೆಣಸಿನ ಪುಡಿ. ಹಾಗೆ ನೋಡಿ ಜೀರಿಗೆ, ಬಾಡಿಗೆ ಮೆಣಸಿನಕಾಯಿ ತುಂಡುಗಳು, ಮತ್ತು ಕರ್ಬೇವಿನ ಸೊಪ್ಪು, ಇದೆಲ್ಲ ಒಗ್ಗರಣೆ ಇಂಗ್ರೀಡಿಯೆಂಟ್ಸ್. ಹಾಗೆ ನೋಡಿ ಸಾಸಿವೆ, ಕಟ್ ಮಾಡಿರುವಂಥ ನೀರುಳ್ಳಿ, ಮತ್ತು ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಬೇಕೋ ಅಷ್ಟು ನಾವು ಆಮೇಲೆ ನೋಡಿಕೊಂಡು ಹೆಚ್ಚು ಕಡಿಮೆ ಹಾಕೋಬೋದು. ಈಗ ನೋಡಿ ಅನ್ನ, ನಾನು ಬಾಸುಮತಿ ಅಕ್ಕಿನ ಕುಕ್ಕರ್ನಲ್ಲಿ ಹಾಕಿ ಅನ್ನ ಮಾಡಿ ಇಟ್ಟಿದ್ದೀನಿ. 1 ಕಪ್ ಬಾಸುಮತಿ ಅಕ್ಕಿದು 2 ಕಪ್ ಅನ್ನ ಆಗುತ್ತೆ ನೋಡಿ. ಇಷ್ಟು ಹೇಗಾಗಿದೆ, ಅದಕ್ಕೆ ನಾನು 1 ಟೀಸ್ಪೂನ್ ತುಪ್ಪ ಮತ್ತು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ದೀನಿ ನೋಡಿ. ತೋರಿಸ್ತಾ ಇದ್ದೀನಿ ಸಪ್ರೇಟಾಗಿ ರೈಸ್ ಕಾರ್ನ್ಸ್ ಹೇಗಾಗಿದೆ, ಅನ್ನದ ಕಾಳುಗಳು ಹೇಗಾಗಿದೆ ಅಂತನ್ಬಿಟ್ಟು. ಈಗ ಆ 20 ಇದ್ದಿದ್ದಲ್ಲ ಬೆಳ್ಳುಳ್ಳಿ, ಅದನ್ನು ತುಂಡು ಮಾಡಿ ಅದಕ್ಕೆ ನಾನೀಗ 2 ಟೇಬಲ್ಸ್ಪೂನಷ್ಟು ಮೆಣಸಿನ ಪುಡಿ ಹಾಕಿಬಿಟ್ಟು, ಅದು ಮಾರ್ಟರ್ ಆ್ಯಂಡ್ ಪೆಸಲ್ ಕಲ್ಲಿಂದ ಕುಟ್ಟೋದಿರುತ್ತಲ್ಲ ಅದ್ರಲ್ಲಿ ಹಾಕ್ಬಿಟ್ಟು ಇವಾಗ ಅದನ್ನು ಚೆನ್ನಾಗಿ ಕುಟ್ಟಿ ಪೇಸ್ಟ್ ಮಾಡಬೇಕು. ನೀರು ಹಾಕಲಿಕ್ಕಿಲ್ಲ, ನೀರು ಹಾಕ್ದೇ ಮಾಡಬೇಕು ನೋಡಿ. ಇವಾಗ ಆಗಿದೆ ನೋಡಿ, ನೋಡಿದ್ರಲ್ಲ ಆಗಿದೆ. ಈಗ ಅದನ್ನು ಎಲ್ಲ ತೆಕ್ಕೊಂಡು ಈಗ ಮಸಾಲೆ ಇದೆಯಲ್ಲ ಆಗಿರೋದು ಅದನ್ನು ಪೂರ್ತಿ ಎಲ್ಲ ಅದನ್ನು ಇದು ಮಾಡಿ ತೆಗೆದುಬಿಟ್ಟು ಒಂದು ಕಡೆ ಮುದ್ದೆ ಮಾಡಿ ಅದರಲ್ಲೇ ಇಟ್ಬಿಡಿ. ಆವಾಗ ನಮಗೆ ಇವಾಗ ಮಿಕ್ಸ್ ಮಾಡೋಕ್ಕೆ, ನಮ್ಗೆ ಅನ್ನದ ಜೊತೆ ಮಿಕ್ಸ್ ಮಾಡೋಕ್ಕೆ ಕರೆಕ್ಟಾಗತ್ತೆ. ಈಗ ನಾನು ಬೇಯಿಸಿಟ್ಟಿದ್ದೆನಲ್ಲ ಅನ್ನ ಬಾಸುಮತಿ ಅನ್ನ, ಅದು 2 ಕಪ್ ಆಗಿದೆ. 1 ಕಪ್ ಅಕ್ಕಿ ಇರೋದು, ಅದು 2 ಕಪ್ ಅನ್ನ ಆಗುತ್ತೆ. ಅದಕ್ಕೆ ಅದನ್ನು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಮಾಡಿರೋ ಅನ್ನ. ನೋಡಿ ಎಷ್ಟು ಸೆಪ್ರೇಟಾಗಿ, ಎಷ್ಟು ಚೆನ್ನಾಗಿ ಶಾವಿಗೆ ಆದಾಗಿದೆ ಅಲ್ವಾ. ಈಗ ಆ ಮಸಾಲೆ ಮಾಡಿದ್ದೀವಲ್ಲ ಬೆಳ್ಳುಳ್ಳಿ ಮತ್ತು ಮೆಣಸಿನ ಪುಡಿದು, ಅದನ್ನು ಆ ಮಿಕ್ಸ್ನ ಅದಕ್ಕೆ ಹಾಕ್ಕೊಳ್ಳಿ. ಮತ್ತು ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು. ಆಮೇಲಿಂದ ಅದು ಕಲರ್ಫುಲ್ ಆಗೋ ತನಕ ಚೆನ್ನಾಗಿ ಅನ್ನದ ಅಗಳಿರಿದೆಯಲ್ಲ ಅದು ಯಾವುದು ತುಂಡಾಗಬಾರ್ದು, ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಕಲರ್ಫುಲ್ ಆಗಬೇಕು ಅದು ನಾವು ಮಿಕ್ಸ್ ಮಾಡಿರೋದು. ನೋಡಿ ಇವಾಗ ನೋಡ್ತಾ ಇರಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಬಂದ್ಬಿಡುತ್ತೆ ಅಂತ. ಯಾಕಂದರೆ ಅನ್ನದ ಅಗಳು ಸಪ್ರೇಟ್ ಆಗಿರ್ಬೇಕಾದ್ರೆ ಮಿಕ್ಸ್ ಮಾಡೋದು ಸುಲಭ, ಮುದ್ದೆ ಆಗಬಾರ್ದು ಯಾವತ್ತು ನೋಡಿದ್ರಲ್ಲ. ಇವಾಗ ಎಷ್ಟು ಚೆನ್ನಾಗಾಯಿತು. ಇದನ್ನು ಆ ಮಸಾಲೆ ಇದೆಯಲ್ಲ ಅದ್ರ ಜೊತೆ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಉಪ್ಪು ಹಾಕಿ ರೊಟ್ಟಿ ಜೊತೆ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಅದಕ್ಕೆ ಒಗ್ಗರಣೆ ತಯಾರು ಮಾಡೋಣ. 4 ಟೀಸ್ಪೂನ್ ಎಣ್ಣೆನ ಒಂದು ಬೌಲ್ಗೆ ಹಾಕ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿಡಿ. ಈಗ ಲೋ ಫ್ಲೇಮಿಗೆ ಸ್ವಿಚ್ ಮಾಡಿ ಕಾದ್ಮೇಲೆ ಮತ್ತು 1 ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಇವಾಗ ಅದು ಚಟಪಟ ಅಂತ ಇದೆ ಅನ್ಬೇಕಾದ್ರೆ 1 ಟೀಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ಯಾವತ್ತು ಸಾಸಿವೆ ಚಟಪಟ ಆಗಬೇಕು, ಇಲ್ಲದಿದ್ದರೆ ಅದು ಕಹಿ ಆಗುತ್ತೆ. ಈಗ ಎರಡು ನೋಡಿ ಎಷ್ಟು ಚೆನ್ನಾಗಿ ಚಟಪಟ ಅಂತ ಇದೆ, ನೋಡ್ತಾ ಇದ್ದೀರಲ್ಲ. ಈಗ ಅದಕ್ಕೆ ಬಾಡಿಗೆ ಮೆಣಸಿನಕಾಯಿ ತುಂಡುಗಳು ಹಾಕ್ಕೊಳ್ಳಿ. ಈ ರೆಸಿಪಿ ಇದೆಯಲ್ಲ, ಇದನ್ನು ನಾನು ಧಾರವಾಡದಲ್ಲಿ ಇರಬೇಕಾದ್ರೆ ಕಲಿತಿದ್ದು. ಅವರು ರೊಟ್ಟಿಗೆ ಹಚ್ಚಲಿಕ್ಕೆ ಆ ಮಸಾಲೆ ನಾವು ಮಾಡಿದ್ದಿದೆಯಲ್ಲ ಅದಕ್ಕೆ ಒಂಚೂರು ಉಪ್ಪು ಮತ್ತು ಎಣ್ಣೆ ಹಾಕ್ಬಿಟ್ಟು ಅದನ್ನು ಜೋಳದ ರೊಟ್ಟಿಗೆ ಹಚ್ಚಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ಈ ರೆಸಿಪಿ ಕೂಡ ತುಂಬ ರುಚಿಯಾಗಿರುತ್ತೆ, ಇದರಲ್ಲಿ ಮಸಾಲೆ ಕಮ್ಮಿ. ಇವಾಗ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಅದು ನೋಡಿ ಎಷ್ಟು ಚೆನ್ನಾಗಿ ಚಟಪಟ ಅಂತ ಇದೆ. ನಾನು ಎಳೆದು ಮತ್ತು ಬೆಳೆದಿರೋದು ಮಿಕ್ಸ್ ಮಾಡಿ ಹಾಕಿದ್ದೀನಿ. ಈಗ ಅದಕ್ಕೆ 1/2 ಕಪ್ ನೀರುಳ್ಳಿ ಹಾಕ್ಕೊಳ್ಳಿ. ಈಗ ನೀರುಳ್ಳಿ ಹಾಕ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಅನ್ನಕ್ಕೆ ಉಪ್ಪು ಹಾಕಿದ್ದೀನಿ, ಸೊ ನಾನು ನೋಡಿ ಹಾಕ್ಕೊಳ್ಳಿ ಸ್ವಲ್ಪ. ಈಗ ಅದನ್ನು ನೀರುಳ್ಳಿ ಏನು ಟ್ರಾನ್ಸ್ಲೂಸೆಂಟ್ ಎಲ್ಲ ಆಗಬೇಕಂತಿಲ್ಲ, ಜಸ್ಟ್ ಬಾಡಿದರೆ ಸಾಕು ಎಣ್ಣೆಯಲ್ಲಿ. ಈ ಒಗ್ಗರಣೆಯಲ್ಲಿ ಬಾಡಿ ಬಂದು ಪರಿಮಳಯುಕ್ತ ಆದರೆ ಸಾಕು. ಓಕೆ, ಈಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ನೋಡಿ. ಆಯ್ತು, ಈಗ ಹೌದಾ, ನೀರುಳ್ಳಿ ಬಾಡಿ ಬಂದುಬಿಡ್ತು ಅಲ್ವಾ. ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಅವಾಗ ಬಾಡಿ ಬಂದುಬಿಡುತ್ತೆ. ಈಗ ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಡಿ, ಮತ್ತು ಆ ಅನ್ನಕ್ಕೆ ನಾವು ಮಿಕ್ಸ್ ಮಾಡಿದ ಅನ್ನ ಇದೆಯಲ್ಲ ಮಸಾಲೆ ಮಿಕ್ಸ್ ಮಾಡಿದ್ದು, ಅದನ್ನು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ. ಬಟ್ ಇದನ್ನು ಪಿಕ್ನಿಕ್ಗೆಲ್ಲ ತೊಗೊಂಡು ಹೋಗ್ತಾರೆ, ಏನು ಮಾಡ್ತಾರೆ ಅಂತಂದರೆ ಅದಕ್ಕೆ ನೀರುಳ್ಳಿ ಹಾಕೋದಿಲ್ಲ, ಬೇರೆ ಎಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿ ಆರಿಸ್ಬಿಟ್ಟು ಪ್ಯಾಕ್ ಮಾಡಿ ಪಿಕ್ನಿಕ್ಗೆ ತೊಗೊಂಡು ಹೋಗ್ತಾರೆ. ನೀರುಳ್ಳಿ ಹಾಕ್ಬಿಟ್ರೆ ಹಾಳಾಗೋಗ್ಬಿಡುತ್ತೆ, ಸೊ ಹೀಗೆ ಮಾಡಿ ತೊಗೊಂಡು ಹೋಗ್ತಾರೆ. ತುಂಬ ಚೆನ್ನಾಗಾಗತ್ತೆ. ಇದನ್ನು ತುಪ್ಪ ಹಾಕ್ಬಿಡ್ತೀನಿ, ಅದು 1 ಟೇಬಲ್ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ನಾನು ಮನೇಲಿ ಮಾಡಿದ್ದೆ ತುಪ್ಪ ಹಾಕಿದ್ದೀನಿ. ಹಾಗೆ ನೋಡಿ ನಿಮಗೆ ಇವಾಗ ಯಮ್ಮಿ ಬೆಳ್ಳುಳ್ಳಿ ಮಸಾಲ ಅನ್ನ ರೆಡಿ ಆಯಿತು. ನನ್ನ ಚಾನಲಿಗೆ ದಯಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ, ಫ್ಯಾಮಿಲಿ ಜೊತೆಗೆ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಬೆಳ್ಳುಳ್ಳಿದು ತಂಬಳಿ ರೆಸಿಪಿ ಲಿಂಕ್ ಹಾಕಿರ್ತೀನಿ, ದಯಮಾಡಿ ಚೆಕ್ ಮಾಡಿ. ಎಲ್ಲರಿಗೆ ನಮಸ್ಕಾರ.